ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ನಿಕೇತ್ ರಾಜ್ ಮೌರ್ಯ ಅವರ ಬಗ್ಗೆ ಎರಡು ವಿಡಿಯೋ ಮಾಡಿತ್ತು. ಒಂದು ಚುನಾವಣೆಯ ಸಂದರ್ಭದಲ್ಲಿ ಮಾಡಿತ್ತು. ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ, ಅಹಿಂದ ವರ್ಗಗಳ ಧ್ವನಿಯಾಗಿರುವಂತಹ ಸಿದ್ದರಾಮಯ್ಯನವರ ನಂತರ ನಿಕೇತ್ ರಾಜ್ ಮೌರ್ಯರವರು ಆ ಸ್ಥಾನವನ್ನು ತುಂಬಬಲ್ಲರು. ಒಂದು ವಿಧದಲ್ಲಿ ನಿಕೇತ್ ರಾಜ್ ಮೌರ್ಯರವರ ಅಹಿಂದ ವರ್ಗಗಳ ಧ್ವನಿಯಾಗಿ ಉತ್ತರಾಧಿಕಾರಿಯಾಗಬಲ್ಲರು. ಈ ವಿಷಯವನ್ನ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ಮಾಡಿತ್ತು. ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ, ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ. ಚುನಾವಣೆ ಸಂದರ್ಭದಲ್ಲಿ ಮಾಡಿತ್ತು. ಒಬ್ಬ ಉತ್ತಮವಾದಂತಹ ವಾಗ್ಮಿ, ಸಿದ್ದರಾಮಯ್ಯನವರಂತೆ ತಿಳಿದುಕೊಂಡಿರುವಂತಹ ವ್ಯಕ್ತಿತ್ವ, ಮಾಹಿತಿಗಳನ್ನು ಕಲೆ ಹಾಕಿ ಯಾರೇ ಬಂದರೂ ಉತ್ತರ ಕೊಡುವಷ್ಟು ಶಕ್ತಿಶಾಲಿ ಹೊಂದಿರುವಂತವರು. ಇಂತಹ ನಿಕೇತ್ ರಾಜ್ ಮೌರ್ಯರವರು ಕರ್ನಾಟಕದಲ್ಲಿರುವಂತಹ ಈ ಅಹಿಂದ ವರ್ಗಗಳಿಗೆ ಪ್ರತಿನಿಧಿಸುವಂತ ವ್ಯಕ್ತಿ ಆಗಲಿದ್ದಾರೆ, ಯುವ ನಾಯಕರಾಗಿದ್ದಾರೆ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ಮಾಡಿತ್ತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಸಿದ್ದರಾಮಯ್ಯನವರು ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ. ಅವರು ಮೊನ್ನೆನೂ ಮೈಸೂರಿನಲ್ಲಿ ಇನ್ ಮುಂದೆ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನೆಕ್ಸ್ಟ್ ಈ ವರ್ಗಗಳನ್ನು ಪ್ರತಿನಿಧಿಸುವಂತಹ, ಈ ವರ್ಗಗಳ ಧ್ವನಿ ಆಗಬಲ್ಲಂತಹ ವ್ಯಕ್ತಿ ಒಂದು ಎಲ್ಲರನ್ನೂ ನಾವು ಕಂಪೇರ್ ಮಾಡಿದ್ರೆ ಯುವ ನಾಯಕನಾಗಿ ನಿಕೇತ್ ರಾಜ್ ಅವರು ಬರ್ತಾರೆ. ಅವರು ಮಾತುಗಳ ಶೈಲಿ ಇರ್ಬೋದು, ಅವರು ಪ್ರೆಸೆಂಟೇಷನ್ ಇರ್ಬೋದು, ಎಲ್ಲವೂ ಸಹ ಸತ್ಯಕ್ಕೆ ಹತ್ತಿರವಾಗುವಂಥದ್ದು, ಸುಳ್ಳು ಹೇಳುವಂತಹ ವ್ಯಕ್ತಿತ್ವ ಅಲ್ಲ ಅದು. ಇದೇ ವಿಚಾರವನ್ನು ಇಟ್ಟುಕೊಂಡು ಏನಿವೆ, ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಗಳಿಸಿದೆ, ಇನ್ನು 10 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಚುನಾವಣೆಯಲ್ಲಿ ತುಮಕೂರು, ಅವರ ಮೂಲ ಜಿಲ್ಲೆಯಾಗಿದ್ದಂತಹ ತುಮಕೂರಿನ ಲೋಕಸಭಾ ಕ್ಷೇತ್ರದಿಂದ ನಿಕೇತ್ ರಾಜ್ ಮೌರ್ಯರವರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟು ಟಿಕೆಟ್ ಕೊಟ್ರೆ, ಅವರಿಗೆ ಒಂದು ಅವಕಾಶ ಮಾಡಿಕೊಟ್ರೆ, ಈ ನಿಕೇತ್ ರಾಜ್ ಮೌರ್ಯ ಅವರು ಸಂಸದರಾಗ್ತಾರೆ, ರಾಜ್ಯದ ಏನು ಧ್ವನಿಯಾಗಿ ಸಂಸತ್ನಲ್ಲಿ ಮಾತಾಡ್ತಾರೆ ಅನ್ನೋ ವಿಚಾರವನ್ನ ನಿಮ್ಮ ಅಕ್ಷರ ಮೀಡಿಯಾ 3-4 ದಿವಸಗಳ ಹಿಂದೆ ಒಂದು ವರದಿಯನ್ನ ಮಾಡಿತ್ತು, ಒಂದು ವಿಶ್ಲೇಷಣೆಯನ್ನ ಮಾಡಿತ್ತು. ಬಹಳಷ್ಟು ಜನ ಫೋನ್ ಕಾಲ್ಗಳು, ಬಹಳಷ್ಟು ಜನ, ಸುಮಾರು 100+ ಫೋನ್ ಕಾಲ್ಗಳನ್ನ ರಿಸೀವ್ ಮಾಡಿದ್ದೀವಿ. 100+ ಜನರು ಹೇಳ್ತಾ ಇರೋದು ಒಂದೇ, ನೀವು ಎತ್ತಿರುವಂತಹ ದನಿ ಸರಿ ಇದೆ, ತುಮಕೂರು ಲೋಕಸಭಾ ಕ್ಷೇತ್ರದಿಂದ ನಿಕೇತ್ ರಾಜ್ ಅವರಿಗೆ ಟಿಕೆಟ್ ಸಿಗಬೇಕು, ನೀವು ಎತ್ತಿರುವಂತಹ ಪ್ರಥಮ ಧ್ವನಿ ಅದು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮಾತನಾಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದೆ, ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ, ನಿಮಗೆ ಧನ್ಯವಾದಗಳು ಈ ಧ್ವನಿ ಎತ್ತಿದ್ದಕ್ಕೆ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾಗೆ ಬಹಳಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ. ನಾವು ಇದೇ ಕೆಲಸ ಮಾಡಬೇಕಾಗಿರುವಂತದ್ದು. 80% ಇರುವಂತಹ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ನಾಯಕ ಯಾರು, ಯುವ ನಾಯಕ ಯಾರು ಅಂತ ಹೋದಾಗ ನಮಗೆ ಕಣ್ಣಿಗೆ ಕಾಣುವುದು ನಿಕೇತ್ ರಾಜ್ ಮೌರ್ಯರವರು. ನಾವು ನಿನ್ನೆ ಅವರನ್ನ ಮಾತಾಡಿಸಿದ್ವಿ, ನಿಕೇತ್ ರಾಜ್ ಮೌರ್ಯ ಅವ್ರ ಜೊತೆ ನಾವು 1/2 ಗಂಟೆ ಮಾತಾಡಿದ್ವಿ. ಅವರು ಮನದಾಳದ ಮಾತುಗಳನ್ನು ಸಹ ಹಂಚಿಕೊಂಡ್ರು. ಇವತ್ತು ತುಮಕೂರು ಜಿಲ್ಲೆಯಲ್ಲಿ, ದೊಡ್ಡ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ, ಏನು ಹಿಂದುಳಿದ ವರ್ಗಕ್ಕೆ ಜೆಡಿಎಸ್ ಪಕ್ಷದಿಂದ ಭಾಸ್ಕರಪ್ಪನವರು ಏನು ಸಂಸದರಾಗಿದ್ದು ಬಿಟ್ಟರೆ ಹಿಂದುಳಿದ ವರ್ಗಕ್ಕೆ ಅಲ್ಲಿ ಅವಕಾಶವೇ ಸಿಕ್ಕಿಲ್ಲ. ಅದು ಜೆಡಿಎಸ್ ಪಕ್ಷದಿಂದ ಅವಕಾಶ ಕೊಟ್ಟಿರುವಂಥದ್ದು ಭಾಸ್ಕರಪ್ಪನವರಿಗೆ. ಕಾಂಗ್ರೆಸ್ ಪಕ್ಷದಿಂದ ಇದುವರೆಗೂ ಹಿಂದುಳಿದ ವರ್ಗಕ್ಕೆ ಏನು ಅವಕಾಶ ಸಿಗದೇ ಇರುವಂಥದ್ದು. ತುಮಕೂರು ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರು 55% ಇದ್ದಾರೆ, ದಲಿತ ಸಮುದಾಯ ಇದೆ, ಅಹಿಂದ ಅಲ್ಪಸಂಖ್ಯಾತರಿದ್ದಾರೆ. ಟೋಟಲ್ 80-85% ಜನ ಅಹಿಂದ ವರ್ಗಗಳೇ ಇರುವಂತಹ ತುಮಕೂರು ಜಿಲ್ಲೆ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದಿಂದ ಬಂದಂತಹ ನಿಕೇತ್ ರಾಜ್ರವರು, ಯುವಕರ ಧ್ವನಿಯಾಗಿರುವಂತಹ ನಿಕೇತ್ ರಾಜ್ರವರು, ಈ ವ್ಯಕ್ತಿಗೆ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಮಾಡಿಕೊಡಬೇಕಾಗುತ್ತೆ. ಖಂಡಿತವಾಗ್ಲೂ ಅವರು ಆಯ್ಕೆ ಆಗ್ತಾರೆ, ಸಂಸದರಾಗ್ತಾರೆ, ನಮ್ಮ ಕರ್ನಾಟಕದ ಪರವಾಗಿ ಲೋಕಸಭೆಯಲ್ಲಿ ಧ್ವನಿ ಆಗ್ತಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹುಟ್ಟು ಹಾಕಿರುವಂತಹ ಚರ್ಚೆ, ಈಗ ನಡೀತಾ ಇರುವಂತಹ ಚರ್ಚೆ, ತುಮಕೂರು ಜಿಲ್ಲೆಯಲ್ಲಿ ಮೂಡಿಸುತ್ತಿರುವಂತಹ ಸಂಚಲನ. ಅವರವರೇ ಚರ್ಚೆ ಮಾಡ್ತಾ ಇದ್ದಾರೆ, ಹೌದು ನಿಕೇತ್ ರಾಜ್ ಮೌರ್ಯರವರಿಗೆ ಟಿಕೆಟ್ ಕೊಡಬೇಕು, ಕಾಂಗ್ರೆಸ್ ಹೈಕಮಾಂಡ್ ಇದರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಚರ್ಚೆಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಒಬ್ಬ ಉತ್ತಮವಾದಂತಹ ವಾಗ್ಮಿ, ಎಲ್ಲಾ ಗುಣಗಳನ್ನು ಹೊಂದಿರುವಂತಹ ವಾಗ್ಮಿ, ವಿಚಾರಗಳನ್ನು ತಿಳಿದುಕೊಂಡಿರುವಂತಹ ವಾಗ್ಮಿ, ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ದನಿ ಎತ್ತಬಲ್ಲಂತಹ ಒಬ್ಬ ಯುವಕನನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಕರ್ನಾಟಕದಲ್ಲಿ ಒಬ್ಬ ಯುವಕರಿಗೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ.
ಒಬ್ಬ ಪಗ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ, ಪೂರಕವಾದಂತಹ ಚರ್ಚೆಗಳಲ್ಲಿ ಭಾಗವಹಿಸುವಂತಹ ಒಬ್ಬ ವ್ಯಕ್ತಿಗೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಈ ನಿಟ್ಟಿನಲ್ಲಿ ಕೆಪಿಸಿಸಿ ಆಗಿರ್ಬೋದು, ಎಐಸಿಸಿ ಆಗಿರ್ಬೋದು, ಎಲ್ಲಾ ಮುಖಂಡರುಗಳು ನಿಕೇತ್ ರಾಜ್ ಮೌರ್ಯರವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಬಹಳಷ್ಟು ಜನರ ಅಭಿಲಾಷೆ, ಬಹಳಷ್ಟು ಜನರ ಫೋನ್ ಕಾಲುಗಳು, ಅವರ ಅಭಿಪ್ರಾಯಗಳನ್ನ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಇವತ್ತು ನಾವು ಕೆಪಿಸಿಸಿ ಮತ್ತು ಎಐಸಿಸಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಸರಿ ಅನ್ಸಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.